सीडी प्रकरण सीबीआई यत्ना मत्ते सलहे हौदु साहुकार सीडी प्रकरण हिंदे दोड्ड टीम इदु ब्लैकमेल तंत्रगारिके आगिद्दु केलवु गैंग उद्योग माडिकोंडिद्दारे एडिट माडोदु ब्लैकमेल हण केळुव दोड्ड जालविद आद्रिंद इदन्नु सीबीआई गे वहिसबेकेंदु यत्ना आग्रहिसिद्दारे सामाजिक ಜಾಲತಾಣಗಳಲ್ಲಿ ಗಲಾಟೆ ನಡೆಸಿ ಏನನ್ನು ಮಾಡಿ ಈ ರೀತಿ ಕೆಲವೊಂದು ಗ್ಯಾಂಗ್ಗಳು ವ್ಯವಸ್ಥಿತವಾಗಿ ಇದನ್ನು ಏನು ಇದೊಂದು ಉದ್ಯೋಗ ಆಗಿದೆ ದಂಧೆ ಆಗಿದೆ ಇದು ದೊಡ್ಡ ಬಿಸ್ನೆಸ್ ಇದು ಬರೇ ಬ್ಲ್ಯಾಕ್ಮೇಲ್ ಮಾಡೋದು ಎಡಿಟ್ ಮಾಡೋದು ಅದನ್ನು ಅವರಿಗೆ ಭಯಪಡಿಸೋದು ಹಣ ತಗೋದು ದೊಡ್ಡ ಜಾಲ ಇದೆ ಈ ಸಮಗ್ರನ ಅದೇ ಹೇಳ್ತೀನಿ ಸಿಬಿಐ ಕೊಟ್ಟರೆ ಮಾತ್ರ ಇದು ಏನಾದರೂ ಒಂದು ಅಂತ ಕಾಣುತ್ತೆ ಅಂದರೆ ಇದು ಎಸ್ ಐ ಟಿ ಕೊಟ್ಟಿದ್ದೆ ಅನ್ನೋದಲ್ಲ ನೇರವಾಗಿ ಮುಖ್ಯಮಂತ್ರಿಗಳ ಕಂಟ್ರೋಲ್ ರೂಮ್ ಕಂಟ್ರೋಲ್ ಇರುತ್ತಂತ ಯಾರು ಒಳಗೆ ಹಾಕಿಸ್ಬೇಕು ಯಾರು ತೆಗೆಸ್ಬೇಕು ತೆಗೆಸ್ತಾರೆ ಯಾರು ಬಿಡಿಸ್ತಾರೆ ಇನ್ನು ಡ್ರಗ್ಸ್ ಮಾಫಿಯಾದಲ್ಲಿ ಇಬ್ಬರು ಎಂಎಲ್ಎ ಮಕ್ಕಳಿದ್ರು ಅವರ ಹೆಸರು ನಂತರ ಕೇಳಿ ಬರಲೇ ಇಲ್ಲ ಕೇವಲ ನಟಿಯರ ಹೆಸರುಗಳು ಬಂದವು ಎಂದು ಮತ್ತೆ ಡ್ರಗ್ಸ್ ಮಾಫಿಯಾ ಬಗ್ಗೆ ಯತ್ನಾಳ್ ಈಗ ಮಾತನಾಡಿದ್ದಾರೆ ಡ್ರಗ್ಸ್ ಮಾಫಿಯಾದಲ್ಲಿ ಇಬ್ಬರು ಎಂಎಲ್ಎಗಳ ಮಕ್ಕಳು ಇದ್ದರು ಅವರ ಎಂಎಲ್ಎಗಳ ಮಕ್ಕಳ ಹೆಸರೇ ಬರಲಿಲ್ಲ ಸುಮ್ ಸುಮ್ಮನೆ ಆ ತಾರೆಯರು ನಡೆದ್ರು ಯಾವ ಹುಡುಗರು ರಾಜಕಾರಣಿಗಳ ಮಕ್ಕಳು ಅದರಾಗ ಏನಾಯ್ತು ಅಂತ ಕಾಣಲಿಲ್ಲ ಇದೇ ರೀತಿ ಪಾಪ ಜಡಕಿಹೊಳೆ ಒಂದು ಬಲಿಪಸ ಆಯ್ತು ವಿಜಯಪುರ ಜಿಲ್ಲೆಯ ಕೋಲ್ಹಾರ್ ಪಟ್ಟಣ ಪಂಚಾಯಿತಿಯಲ್ಲಿ 2020-21ನೇ ಬಜೆಟ್ ಮಂಡನೆ ತುರ್ತು ಸಭೆಯನ್ನ ಅಧ್ಯಕ್ಷರ ಆದೇಶದ ಮೇರೆಗೆ ಕರೆಯಲಾಗಿತ್ತು ಬಜೆಟ್ ಮಂಡನೆ ಪುಸ್ತಕವನ್ನ ಸರ್ವ ಸದಸ್ಯರು ಕೈಯಲ್ಲಿ ಹಿಡಿದುಕೊಂಡು ಆ ಮುಖಾಂತರ ಬಜೆಟ್ ನಲ್ಲಿರುವಂತಹ ವಿಷಯವನ್ನ ಮಂಡಿಸಿದರು ಈ ತುರ್ತು ಸಭೆಯಲ್ಲಿ ಸದಸ್ಯರಾದ ಸಿದ್ದು ಗುಂಕಿ ಹಾಗೂ ಕೆಲವು ಸದಸ್ಯರು ಕೇವಲ ಬಜೆಟ್ ನಲ್ಲಿ ಮಾತ್ರ ಅನುದಾನ ಇರುತ್ತೆ ನಮ್ಮ ವಾರ್ಡ್ ನಲ್ಲಿ ಕೆಲಸ ಮಾಡಲು ಅನುದಾನ ಇರುವುದಿಲ್ಲ ಎಂದು ಹೇಳಿದರು ಅಡ್ವಾನ್ಸ್ ಕಳಿಸ್ತೀನಿ ಹೋಗೋದು ಪಡ್ಕೊಂಡ್ರೆ